ಬಾಗಲಕೋಟೆ ಯಲ್ಲಿ ಬೆಳ್ಳಂಬೆಳಗ್ಗೆ ಎಸಿಬಿ ದಾಳಿ ರಾಜ್ಯದಲ್ಲಿ 80 ಕಡೆಗಳಲ್ಲಿ 300 ಕ್ಕೂ ಹೆಚ್ಚು ಎಸಿಬಿ ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ ಬಾಗಲಕೋಟೆ ಯಲ್ಲಿ 2 ಕಡೆಗಳಲ್ಲಿ ಬೆಳಗ್ಗೆ ಎಸಿಬಿ ದಾಳಿ ನಡೆಸಿದೆ ಆರ್ಟಿಒ ಅಧಿಕಾರಿ ಯಲ್ಲಪ್ಪ ಪಡಸಾಲೆ ಹಾಗೂ ಬಾಗಲಕೋಟೆ ನಿರ್ಮಿತಕ್ಕಿದ್ದ ಯೋಜನಾ ನಿರ್ದೇಶಕ ಶಂಕರ್ ಗೋಗಿ ಮನೆ ಮೇಲೆ ದಾಳಿ ನಡೆಸಿದೆ ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ 55 ರಲ್ಲಿನ ಶಂಕರ್ ಗೋಗಿ ಮನೆ ಮೇಲೆ ದಾಳಿ ಜಿಲ್ಲಾ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕರಾಗಿದ್ದ ಶಂಕರ್ ಆದಾಯಕ್ಕಿಂತ ಅಧಿಕ ಆಸ್ತಿ ಬಗ್ಗೆ ಮಾಹಿತಿ ಹಿನ್ನೆಲೆ ಶಂಕರ್ ಗೋಗಿ ಹಾಗೂ ಆಪ್ತರ ಮನೆ ಸೇರಿ 5 ಕಡೆ ಎಸಿಬಿ ದಾಳಿ ಶಂಕರ್ ಗೋಗಿ ನಿವಾಸದಲ್ಲಿ ದಾಖಲೆಗಳ ಪರಿಶೀಲನೆ ವೇಳೆ ಮನೆಯಲ್ಲಿ 115,000 ರೂ ನಗದು ಹಣ ಪತ್ತೆ ಮಗನ ಹೆಸರಿನಲ್ಲಿ 890,000 ರೂ ಇಟ್ಟಿದ್ದಾರೆ ಆದಾಯಕ್ಕಿಂತ ಶೇಕಡಾ 200 ರಷ್ಟು ದುಪ್ಪಟ್ಟು ಆಸ್ತಿ ಪತ್ತೆಯಾಗಿರುವ ಮಾಹಿತಿ ದಾಖಲೆ ಪರಿಶೀಲನೆ ಮುಂದುವರೆಸಿರುವ ಎಸಿಬಿ ಅಧಿಕಾರಿಗಳು ನವನಗರದ ಸೆಕ್ಟರ್ ನಂಬರ್ 55 ರಲ್ಲಿ ಇರುವ ನಿರ್ಮಿತಿ ಯೋಜನಾ ನಿರ್ದೇಶಕ ಶಂಕರ್ ಗೋಗಿ ನಿವಾಸ ಅಧಿಕಾರಿಗಳ ಮನೆಗಳಲ್ಲಿ ಆಸ್ತಿ ಕಂಡ ಅಧಿಕಾರಿಗಳು ಶಾಕ್ ಆಗಿದ್ದಾರೆ ಶಂಕರ್ ಅವರ ಮನೆಯಲ್ಲಿ ಎಸಿಬಿ ಡಿವೈಎಸ್ಪಿ ಸುರೇಶ್ ರೆಡ್ಡಿ ನೇತೃತ್ವದಲ್ಲಿ 15 ಜನ ಅಧಿಕಾರಿಗಳ ತಂಡದಿಂದ ಪರಿಶೀಲನೆ ನಡೆದಿದೆ ಆರ್ಟಿಒ ಅಧಿಕಾರಿ ಯಲ್ಲಪ್ಪ ಪಡಸಾಲೆ ಅವರ ಮನೆಯ ಮೇಲೆ ಧಾರವಾಡದ ಡಿವೈಎಸ್ಪಿ ಮಹಂತೇಶ್ ಅವರ ನೇತೃತ್ವದಲ್ಲಿ ದಾಳಿ ನಡೆದಿದೆ ಒಟ್ಟಿನಲ್ಲಿ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಪ್ರತಿನಿಧಿ ಶಬೀರ್ ಬಿಜಾಪುರ ಬಾಗಲಕೋಟೆ ಎಸ್19